ಪಾಪ ಅಧಿಕಾರಿಗಳು, ಹೌದು ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರಿಗಳಿಗೆ ಒಂದು ಲಿಮಿಟೇಷನ್ ಇದೆ, ಹಂಗಂತೇಳಿ ಅವರು ಈ ದೇಶದ ಪ್ರಜೆ, ಅವರಿಗೆ ಏನು ಬೇಕಾದ್ರೂ ಮಾತನಾಡ್ಬೋದು ಅಂತಂದರೆ ಅವರು ಸಹ ಕನಿಷ್ಠ ಕಾನೂನಾತ್ಮಕವಾದಂಥ ವಿಚಾರವನ್ನು ತಿಳಿಸ್ಲೇಬೇಕಾಗುತ್ತಲ್ಲ ಸಮಾಜಕ್ಕೆ, ತಿಳಿಸಿದ್ದಾರೆ. ಸೊ ಅದನ್ನು ಅವರು ಎದುರಿಸ್ಲಿ ಕುಮಾರಸ್ವಾಮಿ ಅವರು. ಅದ್ಯಾರೋ ಇನ್ನೊಬ್ಬರು ಇರಲ್ಲಪ್ಪ, ಬಿಂಡರ್ ಬಿಂಡರ್ ವಿಜಯ ಟಾಟಾ, ವಿಜಯ ಟಾಟಾ ಅವ್ರ ಪಕ್ಷದ ಕಾರ್ಯಕರ್ತರು ಉಪಾಧ್ಯಕ್ಷರು, ಅವ್ರ ಮೇಲೆ ಬಿದ್ದವ್ರೆ. ಅವ್ರು ಹೇಳೋರು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ರಿ ಕುಮಾರಸ್ವಾಮಿ ಅವರೇ, ನೀವೇ ನನ್ನನ್ನು ಹೆಂಗೆ ಬಳಸ್ಕೊಂಡಿದ್ದೀರಿ ಅಂತ. ಅವ್ರಿಗೆ ಉತ್ತರ, ಅವ್ರಿಗೆ ಉತ್ತರ ಕೊಡಲಿ, ಅವ್ರಿಗೆ ಉತ್ತರ ಕೊಡಲಿ. ವಿಜಯ ಟಾಟಾ ಅವರಿಗೆ ಚಂದ್ರಶೇಖರ ಅವರ ಕ್ರಮಕ್ಕೆ ಉತ್ತರ ಕೊಡಲಿ, ಮುಂದೆ ಮಾತಾಡೋಣ. ಕುಮಾರಸ್ವಾಮಿಯವರು ನನ್ನ ಅನೇಕ ಬಾರಿ ಹೇಳಿದ್ರು, ಕುಮಾರಸ್ವಾಮಿಯವರೇ ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅವ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ರಾಜ್ಯ ಸರ್ಕಾರದ ಜೊತೆ ಹೋಗಬೇಕು. ಇಲ್ಲಿ ರಾಜ್ಯದಲ್ಲಿ ಕೆಲಸ ಆಗೋದು ಮುಖ್ಯ ಅಲ್ಲ ಅವರಿಗೆ, ಕೇಂದ್ರದಿಂದ ಏನಾದರೂ ಒಂದು ಸಾಧನೆ ಮಾಡೋದು ಮುಖ್ಯ ಅಲ್ಲ ಮಂಡ್ಯಕ್ಕಾಗಲಿ ರಾಜ್ಯಕ್ಕಾಗಲಿ. ಅವರಿಗೆ ಬೆಂಗಳೂರಿಗೆ ಅಲ್ಲಿ ಕೆಲಸ ಇದ್ದು ಬರ್ತಾರೋ ಇಲ್ಲದಲ್ಲೇ ಬರ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ, ನಮಗೂ ಅದಕ್ಕೂ ಸಂಬಂಧ ಇಲ್ಲದಿರೋ ವಿಚಾರ. ಆದರೆ ವಾರಕ್ಕೆ 3 ದಿವಸ ಬಂದು ಬರೀ ಅವ್ರಿವ್ರ ಬಗ್ಗೆ ಮಾತನಾಡತಕ್ಕಂಥದ್ದು, ಬಾಯಿ ಇಡ್ತಾ ಇಲ್ಲದಲ್ಲೇ ಮಾತನಾಡ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಇವರು ಆ ಮಾತನ್ನು ಬಳಸ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರ ತಂದೆನ ಕೇಳಿ, ಅವ್ರ ತಂದೆ ಇಲ್ಲ ನನ್ನ ಮಗ ಮಾತಾಡ್ತಾ ಇರೋದೆಲ್ಲ ಕರೆಕ್ಟು ಅಂದರೆ ನಾನು ಸಹ ಅದನ್ನು ಒಪ್ತೀನಿ. ಸುಮ್ಮನೆ ಕುಮಾರಸ್ವಾಮಿಯವ್ರಿಗೆ ಏನಾಗಿದೆ, ಮೊದಲಿಂದನೂ ಹಿಂದುಗಡೆ ಈ ಅರ್ಜುನಿಗೆ ಕೃಷ್ಣ ಆಗಿದ್ದರು, ಹಾಗೆ ಕುಮಾರಸ್ವಾಮಿಗೆ ದೇವೇಗೌಡರವರೇ. ಅದರಿಂದ ಮಾತನಾಡಿ ಮಾತನಾಡಿ ಬಂದಿದ್ದಾರೆ. ಯಾವ ಥರ ಒಂದು ದಿವಸ ಅದಕ್ಕೂ ಸಹ ಪ್ರತಿಫಲ ಸಿಕ್ಕುತ್ತೆ ಅದನ್ನು ಅವತ್ತು ಆಗೋದು ಬೇಡ ಅಂತ ನನ್ನ ಸ್ನೇಹಿತರಾದಂಥ ಕುಮಾರಸ್ವಾಮಿಯವರಿಗೆ ಎಷ್ಟು ದಿವಸ ಹೇಳಿದ್ರೂ ಕೇಳಕ್ಕೆ ರೆಡಿ ಇಲ್ಲ, ಹೇಳೋದ್ರಿಂದ ಪ್ರಯೋಜನ ಇಲ್ಲ, ಏನು ಬರುತ್ತೆ ಬಾಯಿಗೆ ಮಾತಾಡ್ತ ಒಂದು ದಿವಸ ಪ್ರತಿಫಲ ಅನುಭವಿಸ್ತಾರೆ ಬಿಡಿ. ನಾನು ಹೇಳ್ತಾಯಿದ್ದೀನಲ್ರಿ, ಇದು ಸಿದ್ದರಾಮಯ್ಯನವರ ನಿಲುವಲ್ಲ, ಸಿದ್ದರಾಮಯ್ಯನವರು ಇದರಲ್ಲಿ ಪಾತ್ರ ಇಲ್ಲ. ಅವರ ಶ್ರೀಮತಿಯವರು ಕೊಟ್ಟ ಅರ್ಜಿಗೆ BJP ಸರ್ಕಾರ ಕೊಟ್ಟಿದ್ದು, ತಪ್ಪಿದ್ದರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ, ಅದು ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ. ಅವರ ಶ್ರೀಮತಿಯವರು ಈ ಎಲ್ಲ ಚರ್ಚೆಗೆ ಒಂದು ತಿಲಾಂಜಲಿ ಎಳಿಬೇಕು ಅಂತ ಕೊಟ್ಟಿದ್ದಾರೆ, ಅದು ಶ್ರೀಮತಿಯವರ ನಿರ್ಧಾರ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ಈ ಮಧ್ಯೆ 6 ಜನ ಸಚಿವರುಗಳದ್ದು ಕೂಡ ದಾಖಲೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ. ಯಾರ್ರೀ ಬೇಡ ಅಂದರು, ಅವ್ರದ್ದು ತನಿಖೆನೇ ಯಾಕೆ ಪ್ರೂವ್ ಆಗಿ ಹೋಗಿದೆಯಲ್ಲ, ಬೇರೆಯವ್ರದ್ದು ಇದೆ ಅಂತ ಹೇಳ್ತಾವ್ರೆ, ತನಿಖೆ ಆಗಬೇಕು ಅಂತ ಹೇಳ್ತಾವ್ರೆ. ಅವ್ರದ್ದು ತನಿಖೆನೇ ಆಗಿ ಹೋಗಿದೆಯಲ್ಲ, ತನಿಖೆನೇ ಆಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದು ಲೋಕಾಯುಕ್ತದಲ್ಲಿ ಆಗಿ ಇವತ್ತು ಗವರ್ನರ್ ಹತ್ರ ಪ್ರಾಸಿಕ್ಯೂಷನ್ಗೆ ಹೋಗಿದೆಯಲ್ಲ, ಅದಕ್ಕೆ ಉತ್ತರ ಕೂಡ ಕೇಳಿ. ಜಾಮೀನು ಮೇಲೆ ಇದ್ದಾರೆ ಸರ್, 2013 ಮಂಡ್ಯ ಪ್ರಕರಣವನ್ನು CBI ವಹಿಸಿದ್ರು, ಅದು ಯಾಕೆ ಈಗ ದಿಟ್ಟ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಸಿದ್ದರಾಮಯ್ಯ? ಯಾವ್ದು 13? CBI ಇದೆಯಲ್ಲ, ಅದು ಅದು ಇಂಟರ್ ಸ್ಟೇಟ್ ಸ್ವಲ್ಪ ಫೈನಾನ್ಷಿಯಲಿ ಟ್ರಾನ್ಸಾಕ್ಷನ್ ಇತ್ತು, ಹಾಗಾಗಿ ಕೊಟ್ಟಿದ್ರು. ಇಲ್ಲಿ ಇಂಟರ್ ಸ್ಟೇಟು ಫೈನಾನ್ಸ್ ಟ್ರಾನ್ಸಾಕ್ಷನ್ ಏನಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿದ್ದೆಲ್ಲ ಇದೆ, ಅದಕ್ಕೋಸ್ಕರ 5 ಕೋಟಿ ಮೇಲೆ ವ್ಯವಹಾರ ಆಗಿದ್ರೆ ಅಥವಾ ಬೇರೆ ರಾಜ್ಯದಲ್ಲಿ ಇದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.